ಎರಡು ಪಟ್ಟಿ ರೆಡಿಯಾಗಿದೆ. BSY ಕೊಟ್ಟ ಪಟ್ಟಿಯನ್ನ, ಸಂತೋಷ್ ಕೊಟ್ಟ ಪಟ್ಟಿಯನ್ನ, ಯಾವುದನ್ನ ಓಕೆ ಮಾಡ್ತಾರೆ ಇಲ್ಲಿ ಅಮಿತ್ ಶಾ? ಆಲ್ರೆಡಿ ಒಂದಲ್ಲ ಎರಡು ಪಟ್ಟಿಗಳಿದ್ದಾವೆ. ಯಾರಿಗೆ ಕೊಡಬೇಕು, ಯಾರ್ಯಾರು ಲಾಭಿಯನ್ನ ಮಾಡ್ತಾ ಇದ್ದಾರೆ, ಯಾರು ಕೆಲಸವನ್ನ ಮಾಡ್ತಾರೆ, ಯಾರು ಹಿರಿಯರಿದ್ದಾರೆ, ಯಾವ ಸಮುದಾಯದವರಿಗೆ ಮಣಿಯನ್ನ ಹಾಕಬೇಕು, ಹೀಗೆ ನಾನಾ ರೀತಿಯಲ್ಲಿ ಒಂದು ಕಸರತ್ತನ್ನ ನಡೆಸಿ ಈಗ ಎರಡು ಪಟ್ಟಿ ರೆಡಿಯಾಗಿದೆ. ಈ ನಿಟ್ಟಿನಲ್ಲಿ ಯಾರಿಗೆ ಕೊಡ್ತಾರೆ, ಯಾರಿಗೆ ಬಿಡ್ತಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಅದಕ್ಕಿಂತ ಬಹುದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಗ್ರೀನ್ ಸಿಗ್ನಲ್ ಅನ್ನ ಅಮಿತ್ ಶಾ ಕೊಡ್ತಾರಾ ಅಥವಾ ಇದೇ ರೀತಿ ಡಿಲೇ ಮಾಡ್ತಾರಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಕ್ಯಾಬಿನೆಟ್ ಖೇಲ್, ಯಡಿಯೂರಪ್ಪ ಲಿಸ್ಟ್ ನಲ್ಲಿ ಯಾರಿದ್ದಾರೆ, ಸಂತೋಷ್ ಲಿಸ್ಟ್ ನಲ್ಲಿ ಯಾರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ? ಜಗದೀಶ್ ಶೆಟ್ಟರ್ ಅವರು ಇಬ್ಬರ ಲಿಸ್ಟ್ ನಲ್ಲೂ ಕೂಡ ಇದ್ದಾರೆ, ಅವರ ಹೆಸರು ಇಬ್ಬರ ಲಿಸ್ಟ್ ನಲ್ಲೂ ಕೂಡ ಇದೆ. ಕ್ಷೇತ್ರ ಗಮನಿಸ್ತಾ ಇದ್ರೆ ಯಾವುದು ಅಂತ ಹೇಳಿ, ಯಡಿಯೂರಪ್ಪನವರ ಲಿಸ್ಟ್ ಮತ್ತು ಸಂತೋಷ್ ಲಿಸ್ಟ್ ಎರಡರಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರು ಇದೆ. ಓಕೆ, ಇನ್ನು ಗೋವಿಂದ ಕಾರಜೋಳ ಮುಧೋಳ ಕ್ಷೇತ್ರ, ಇವರ ಹೆಸರು ಕೂಡ ಇರುವಂತದ್ದು. ಇಬ್ರು ಕೂಡ ಇಲ್ಲಿ ಸಂತೋಷ್ ಅವರು ಕೂಡ ಓಕೆ ಮಾಡಿದ್ದಾರೆ, ಯಡಿಯೂರಪ್ಪನವರು ಕೂಡ ಓಕೆ ಮಾಡಿದ್ದಾರೆ. ಗೋವಿಂದ ಕಾರಜೋಳ ಅವರ ಹೆಸರು, ಮುಧೋಳ ಕ್ಷೇತ್ರ, ಇವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಈ ಇಬ್ಬರು ನಾಯಕರು ರೆಡಿ ಮಾಡಿರುವಂತಹ ಲಿಸ್ಟ್ ನಲ್ಲಿ ಇವರ ಹೆಸರು, ಗೋವಿಂದ ಕಾರಜೋಳ ಅವರ ಹೆಸರು ಇರುವಂತದ್ದು. ಇನ್ನು ಆರ್ ಅಶೋಕ್ ಕ್ಷೇತ್ರ ಪದ್ಮನಾಭ ನಗರ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಕೂಡ ಇದ್ದಾರೆ. ಇನ್ನು ಸಂತೋಷ್ ಅವರು ರೆಡಿ ಮಾಡಿರುವಂತಹ ಲಿಸ್ಟ್ ನಲ್ಲೂ ಕೂಡ ಆರ್ ಅಶೋಕ್ ಅವರ ಹೆಸರಿದೆ. ಇವತ್ತೇನಾಗುತ್ತೆ, ಅಟ್ಲೀಸ್ಟ್ ಇವತ್ತು ಗ್ರೀನ್ ಸಿಗ್ನಲ್ ಸಿಗುತ್ತಾ, ಇನ್ನು ತಡ ಮಾಡ್ತಾರಾ? 20 ಹೆಸರನ್ನ ಫೈನಲ್ ಮಾಡಿ ತಗೊಂಡು ಹೋಗಿದ್ದಾರೆ, ಅದರಲ್ಲಿ 16 ಮಂದಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮುಲು ಅವರ ಹೆಸರು ಕೂಡ ಇದೆ, ಅದರ ಕ್ಷೇತ್ರ ಮೊಳಕಾಲ್ಮೂರು. ಇಬ್ರು ಕೂಡ ಅಂದ್ರೆ ಯಡಿಯೂರಪ್ಪನವರು ಕೂಡ ಓಕೆ ಮಾಡ್ಕೊಂಡಿದ್ದಾರೆ, ಸಂತೋಷ್ ಅವರು ಕೂಡ ಓಕೆ ಮಾಡ್ಕೊಂಡಿದ್ದಾರೆ. ಇದನ್ನ ಅಮಿತ್ ಶಾ ಅವರ ಮುಂದೆ ಇವತ್ತು ಇಡ್ತಾರೆ. ನೋಡೋಣ, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ಆರ್ ಅಶೋಕ್, ಶ್ರೀರಾಮುಲು ಅವರ ಹೆಸರನ್ನ ಗಮನಿಸಿದ್ರಿ. ಇನ್ನು ಈಶ್ವರಪ್ಪ ಕ್ಷೇತ್ರ ಶಿವಮೊಗ್ಗ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಇದ್ದಾರೆ, ಸಂತೋಷ್ ಅವರ ಲಿಸ್ಟ್ ನಲ್ಲೂ ಕೂಡ ಈಶ್ವರಪ್ಪನವರ ಹೆಸರು ಇದೆ. ಯಾರಿಗೆ ಮಣೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಬಟ್ ಹೆಸರನ್ನ ಫೈನಲ್ ಮಾಡಿ ತಗೊಂಡು ಹೋಗಿದ್ದಾರೆ. ವಿ ಸೋಮಣ್ಣ ಕ್ಷೇತ್ರ ಗೋವಿಂದರಾಜನಗರ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಓಕೆ ಆಗಿದ್ದಾರೆ, ಸಂತೋಷ್ ಅವರ ಲಿಸ್ಟ್ ನಲ್ಲೂ ಕೂಡ ಈ ವಿ ಸೋಮಣ್ಣ ಅವರ ಹೆಸರು ಫೈನಲ್ ಆಗಿದೆ. ಈ ನಿಟ್ಟಿನಲ್ಲಿ ಇವರಿಗೆ ಕೊಡ್ತಾರ ಬಿಡ್ತಾರ ನೋಡೋಣ. ಇನ್ನು ಅಶ್ವತ್ಥ ನಾರಾಯಣ ಕ್ಷೇತ್ರ ಮಲ್ಲೇಶ್ವರಂ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಕೂಡ ಇದ್ದಾರೆ, ಸಂತೋಷ್ ಅವರ ಲಿಸ್ಟ್ ನಲ್ಲಿ ಅಶ್ವತ್ಥ ನಾರಾಯಣ ಅವರ ಹೆಸರು ಇಲ್ಲ. ಈ ನಿಟ್ಟಿನಲ್ಲಿ ಯಾರಿಗೆ ಮಣೆ ಹಾಕ್ತಾರಾ? ಯಡಿಯೂರಪ್ಪನವರು ಫೈನಲ್ ಮಾಡಿದ್ದಾರೆ, ಇಲ್ಲಿ ಸಂತೋಷ್ ಅವರು ಫೈನಲ್ ಮಾಡಿಲ್ಲ. ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ನಾಗೇಶ್ ಅವರ ಹೆಸರು ಇದೆ, ಜೊತೆಗೆ ಸಂತೋಷ್ ಲಿಸ್ಟ್ ನಲ್ಲೂ ಕೂಡ ನಾಗೇಶ್ ಅವರ ಹೆಸರು ಇದೆ. ಕ್ಷೇತ್ರ ಮುಳಬಾಗಿಲು, ಯಾರಿಗೆ ಮಣೆ ಹಾಕ್ತಾರೆ, ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ, ಇಬ್ರು ಎರಡು ಪಟ್ಟಿ ಆಲ್ರೆಡಿ ರೆಡಿ ಆಗಿರುವಂತದ್ದು. ಇನ್ನು ಉಮೇಶ್ ಕತ್ತಿ ಕ್ಷೇತ್ರ ಹುಕ್ಕೇರಿ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಕೂಡ ಇವರು ಓಕೆ ಆಗಿದ್ದಾರೆ, ಸಂತೋಷ್ ಅವರು ಅವರು ಕೊಟ್ಟಿರುವಂತ ಲಿಸ್ಟ್ ನಲ್ಲೂ ಕೂಡ ಉಮೇಶ್ ಕತ್ತಿಯವರ ಹೆಸರು ಇದೆ. ಇವತ್ತೇನಾಗುತ್ತೆ ನೋಡೋಣ. ಇನ್ನು ಬಸವರಾಜ ಬೊಮ್ಮಾಯಿ ಕ್ಷೇತ್ರ ಶಿಗ್ಗಾವಿ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಇವರ ಹೆಸರು ಇದೆ, ಸಂತೋಷ್ ಅವರ ಲಿಸ್ಟ್ ನಲ್ಲಿ ಇವರ ಹೆಸರು ಇಲ್ಲ. ಇಲ್ಲಿ ನಾವು ಗಮನಿಸಬಹುದು ಅಶ್ವಥ್ ನಾರಾಯಣ ಅವರ ಹೆಸರು ಮತ್ತು ಇವರ ಹೆಸರು ಬಿಟ್ಟು ಹೋಗಿದೆ ಸಂತೋಷ್ ಅವರ ಲಿಸ್ಟ್ ನಲ್ಲಿ. ಇನ್ನು ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಮಾಧುಸ್ವಾಮಿ ಅವರ ಹೆಸರು ಇದೆ, ಸಂತೋಷ್ ಅವರ ಲಿಸ್ಟ್ ನಲ್ಲೂ ಕೂಡ ಮಾಧುಸ್ವಾಮಿ ಅವರ ಹೆಸರು ಇದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಇವರಿಬ್ಬರ ನಡುವೆಯಲ್ಲೂ ಕೂಡ ಮಾಧುಸ್ವಾಮಿ ಅವರ ಹೆಸರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕ್ಷೇತ್ರ ಚಿಕ್ಕನಾಯಕನಹಳ್ಳಿ. ಸೊ ಇವರು ಕೂಡ ಇವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಮಾಧುಸ್ವಾಮಿ ಅವರ ಹೆಸರು ಕೂಡ ಫೈನಲ್ ಆಗಿರುವಂತದ್ದು. ಇನ್ನು ಮುಂದೆ ಇಲ್ಲಿ ಗಮನಿಸಬಹುದು ಅಶ್ವಥ್ ನಾರಾಯಣ ಅವರ ಹೆಸರು ಇಲ್ಲ, ನಾಗೇಶ್ ಅವರ ಹೆಸರನ್ನ ಸಂತೋಷ್ ಅವರು ಬಿಟ್ಟಿದ್ದಾರೆ. ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಕೋಟಾ ಶ್ರೀನಿವಾಸ್ ಅವರು ಇದ್ದಾರೆ, ಇವರು MLC ಈಗ ಸದ್ಯಕ್ಕೆ. ಸಂತೋಷ್ ಅವರ ಲಿಸ್ಟ್ ನಲ್ಲೂ ಕೂಡ ಕೋಟಾ ಶ್ರೀನಿವಾಸ್ ಅವರ ಹೆಸರು ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ, ಇವ್ರಿಗೆ ಕೊಡ್ತಾರಾ, ಮಣಿ ಹಾಕ್ತಾರಾ, ಏನು ಮಾಡಬಹುದು ಅನ್ನೋದನ್ನ ಕಾದು ನೋಡೋಣ. ಸಾಕಷ್ಟು ಹೆಸರುಗಳು ಓಡಾಡ್ತಾ ಇದಾವೆ, ಈ ಹೆಸರುಗಳೇ ಫೈನಲ್ ಮಾಡ್ತಾರಾ, ಇದನ್ನ ಬಿಟ್ಟು ಯಾರಿಗೆ ಕೊಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಇನ್ನು ಅಂಗಾರ ಕ್ಷೇತ್ರ ಸುಳ್ಯ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಕೂಡ ಇದ್ದಾರೆ, ಸಂತೋಷ್ ಅವರು ಕೂಡ ಇವರ ಹೆಸರು ಗ್ರೇ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಅವರ ಲಿಸ್ಟ್ ನಲ್ಲೂ ಕೂಡ ಅಂಗಾರ ಅವರ ಹೆಸರು ಇದೆ, ಇವರ ಕ್ಷೇತ್ರ ಸುಳ್ಯ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರ ಅರಭಾವಿ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲೂ ಕೂಡ ಇವರ ಹೆಸರು ಇದೆ, ಸಂತೋಷ್ ಅವರ ಲಿಸ್ಟ್ ನಲ್ಲೂ ಕೂಡ ಇವರಿಗೆ ಓಕೆ ಅಂದಿದ್ದಾರೆ. ಇಬ್ರು ಕೂಡ ಓಕೆ ಅಂದಿರೋ ನಿಟ್ಟಿನಲ್ಲಿ ಇವ್ರಿಗೆ ಮಂತ್ರಿ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಶಿವನಗೌಡ ನಾಯಕ್ ಕ್ಷೇತ್ರ ದೇವದುರ್ಗ, ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಇವರ ಹೆಸರು ಇದೆ, ಸಂತೋಷ್ ಅವರ ಲಿಸ್ಟ್ ನಲ್ಲಿ ಇವರ ಹೆಸರು ಇಲ್ಲ. ಸೊ ಇವರ ಹೆಸರು ಬಿಟ್ಟಿದ್ದಾರೆ ಸಂತೋಷ್ ಅವರು. ಈ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಇಬ್ರು ಓಕೆ ಮಾಡಿದಂತಹ
ಹೆಸರುಗಳನ್ನ ಫೈನಲ್ ಮಾಡ್ತಾರಾ ಅಥವಾ ಇಲ್ಲಿ ಸಂತೋಷ್ ಅವ್ರ ಕೊಟ್ಟಂತ ಹೆಸರುಗಳನ್ನ ಮಾತ್ರ ಫೈನಲ್ ಮಾಡ್ತಾರಾ, ಯಡಿಯೂರಪ್ಪನವ್ರು ಕೊಟ್ಟ ಹೆಸರುಗಳನ್ನ ಫೈನಲ್ ಮಾಡ್ತಾರಾ ನೋಡೋಣ. ಇನ್ನು ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಶಶಿಕಲಾ ಜೊಲ್ಲೆ ಅವರ ಹೆಸರು ಇದೆ, ಕ್ಷೇತ್ರ ನಿಪ್ಪಾಣಿ. ಸಂತೋಷ್ ಅವರು ಮಾತ್ರ ಈ ಹೆಸರನ್ನ ಫೈನಲ್ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಶಶಿಕಲಾ ಜೊಲ್ಲೆಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇನ್ನು ಸಿಟಿ ರವಿ, ಇಲ್ಲಿ ಗಮನಿಸಿ ಯಡಿಯೂರಪ್ಪನವರ ಲಿಸ್ಟ್ ನಲ್ಲೇ ಸಿಟಿ ರವಿ ಅವರ ಹೆಸರು ಇಲ್ಲ. ಇದೇ ಒಂದು ರೀತಿಯಲ್ಲಿ ಆಶ್ಚರ್ಯ ಅಂತ ಅನ್ಸುತ್ತೆ. ಸಂತೋಷ್ ಅವರ ಲಿಸ್ಟ್ ನಲ್ಲಿ ಇವರ ಹೆಸರು ಇದೆ, ಸಿಟಿ ರವಿ ಅವರು. ಇಲ್ಲಿ ಯಡಿಯೂರಪ್ಪನವರು ಯಾಕೆ ಈ ಹೆಸರನ್ನ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಕೂಡ ಪ್ರಭಾವಿ ಶಾಸಕ ಕೂಡ ಹೌದು, ಚಿಕ್ಕಮಗಳೂರಿನಲ್ಲಿ ಇವರ ಹೆಸರನ್ನ ಬಿಟ್ಟಿದ್ದಾರೆ. ಅರವಿಂದ ಲಿಂಬಾವಳಿ ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಇಲ್ಲ. ಸಿಟಿ ರವಿ ಮತ್ತು ಅರವಿಂದ ಲಿಂಬಾವಳಿ ಎರಡು ಹೆಸರನ್ನ ಬಿಟ್ಟಿದ್ದಾರೆ ಈಗ ಸಿಗ್ತಾ ಇರುವಂತಹ ಇಷ್ಟೊತ್ತು ಸಿಕ್ಕ ಮಾಹಿತಿ ಪ್ರಕಾರ. ಸಂತೋಷ್ ಅವರ ಲಿಸ್ಟ್ ನಲ್ಲಿ ಅರವಿಂದ ಲಿಂಬಾವಳಿ ಅವರ ಹೆಸರು ಇದೆ, ಕ್ಷೇತ್ರ ಮಹದೇವಪುರ. ಯಾಕೆ ಇಲ್ಲಿ ಸಿಟಿ ರವಿ ಮತ್ತು ಅರವಿಂದ ಲಿಂಬಾವಳಿ ಅವರನ್ನ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ರವಿ ಸುಬ್ರಹ್ಮಣ್ಯ ಅವರ ಹೆಸರು ಇಲ್ಲ, ಕ್ಷೇತ್ರ ಬಸವನಗುಡಿ. ಆದ್ರೆ ಸಂತೋಷ್ ಅವರ ಲಿಸ್ಟ್ ನಲ್ಲಿ ಈ ಒಂದು ರವಿ ಸುಬ್ರಹ್ಮಣ್ಯ ಅವರ ಹೆಸರು ಇದೆ. ಯಾಕೆ ಇವರ ಹೆಸರನ್ನ ಬಿಟ್ಟರು ಅನ್ನೋದು ಕೂಡ ಗೊತ್ತಿಲ್ಲ. ಗಮನಿಸ್ತಾ ಇದ್ದೀರಾ, ಇಷ್ಟೆಲ್ಲ ಹೆಸರುಗಳು ನಾವು ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಅರವಿಂದ ಲಿಂಬಾವಳಿ, ಸಿಟಿ ರವಿಯನ್ನ ಯಡಿಯೂರಪ್ಪನವರು ಬಿಟ್ಟಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಇದು ಯಡಿಯೂರಪ್ಪನವರು ಕೈ ಬಿಟ್ಟಿರುವಂತ ಹೆಸರು ಪೂರ್ಣಿಮಾ ಶ್ರೀನಿವಾಸ್, ಕ್ಷೇತ್ರ ಹಿರಿಯೂರು. ಸಂತೋಷ್ ಅವರ ಲಿಸ್ಟ್ ನಲ್ಲಿ ಇವರ ಹೆಸರು ಇದೆ. ಆದ್ರೆ ಇಲ್ಲಿ ನಾಲ್ಕು ಹೆಸರುಗಳನ್ನ, ಹತ್ರದ ನಾಲ್ಕು ಹೆಸರುಗಳನ್ನ ಯಡಿಯೂರಪ್ಪನವರು ಬಿಟ್ಟಿದ್ದಾರೆ. ಸಂತೋಷ್ ಅವರು ಓಕೆ ಅಂದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಕ್ಯಾಬಿನೆಟ್ ರಚನೆ ಆಗಲಿದೆ ಅಂತ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅಮಿತ್ ಶಾ ರನ್ನ ಖಂಡಿತ ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಸಂಪುಟ ರಚನೆ ಬಗ್ಗೆ ಚರ್ಚೆ ಮಾಡ್ತೀನಿ, ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಇವತ್ತು ಅಮಿತ್ ಶಾ ಅವರನ್ನೇನಾದ್ರು ಭೇಟಿ ಆಗುವಂತದ್ದು? ಭೇಟಿ ಆಗ್ಲೇಬೇಕು, ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಕ್ಯಾಬಿನೆಟ್ ಬಗ್ಗೆ ಅಂತಿಮವಾದಂತ ಪಟ್ಟಿ ಮಾಡಿಕೊಂಡು ಭಾನುವಾರ ಸೋಮವಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಿಶ್ಚಿತ. ಸರ್, ಇವತ್ತು ಅಮಿತ್ ಶಾ ಅವರನ್ನೇನಾದ್ರು ಭೇಟಿ ಆಗುವಂತದ್ದು? ಭೇಟಿ ಆಗ್ಲೇಬೇಕು, ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಕ್ಯಾಬಿನೆಟ್ ಬಗ್ಗೆ ಅಂತಿಮವಾದಂತ ಪಟ್ಟಿ ಮಾಡಿಕೊಂಡು ಭಾನುವಾರ ಸೋಮವಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಿಶ್ಚಿತ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್. ಶಬೀರ್, ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಸಂತೋಷ್ ಅವರು ಕೂಡ ಓಕೆ, ಒಂದಷ್ಟು ಹೆಸರುಗಳನ್ನ ಓಕೆ ಮಾಡಿದ್ದಾರೆ. ಯಡಿಯೂರಪ್ಪನವರು ಒಂದಷ್ಟು ಹೆಸರುಗಳನ್ನ ಓಕೆ ಮಾಡಿದ್ದಾರೆ. ಯಾರಿಗೆ ಮಣೆ ಹಾಕ್ತಾರೆ ಅಂತ ನೋಡ್ಬೇಕು. ಅದಕ್ಕಿಂತ ಮುಂಚೆ ಇದೀಗ ಅಮಿತ್ ಶಾ ಇವತ್ತು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅನ್ನೋದು. ಬಹುತೇಕ ಯಶೋಧ, ಇವತ್ತು ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಗುವಂತಹ ಸಾಧ್ಯತೆಗಳು ಬಹುತೇಕ ಖಚಿತ ಆಗಿರುವಂತದ್ದು. ಸಂಜೆ 5 ಗಂಟೆಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಇವತ್ತು ಸಂಜೆ ಬಿಎಸ್ ಯಡಿಯೂರಪ್ಪ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾದ ಬಳಿಕ ಅವರು ತಂದಿರುವಂತ ಪಟ್ಟಿಯನ್ನ ಅಮಿತ್ ಶಾ ಅವರ ಮುಂದೆ ಇಡ್ತಾರೆ. ಸುಮಾರು ಮೊದಲ ಹಂತದಲ್ಲಿ 12 ರಿಂದ 15 ಜನರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. 15 ಜನಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇರುವಂತದ್ದು. ಆದ್ರೆ ಯಾರಿಗೆಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಗೊಂದಲಗಳಿರುವಂತದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಹಿರಿಯರ ದೊಡ್ಡ ಪಟ್ಟಿಯೇ ಇರೋದ್ರಿಂದ ಯಾರಿಗೆಲ್ಲ ಅವಕಾಶವನ್ನ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬಾರದು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಭಿನ್ನ ಮತ ಭುಗಿಲೇಳುವಂತಹ ಸಾಧ್ಯತೆಗಳಿಂದ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯ ನಡೆಯನ್ನ ಬಿಜೆಪಿ ಇಡಬೇಕಾಗಿದೆ. ಹಾಗಾಗಿ ಹೈಕಮಾಂಡ್ ಜೊತೆಗೆ ಸಾಕಷ್ಟು ದೀರ್ಘವಾದಂತಹ ಸಮಾಲೋಚನೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಬಹಳ ಪ್ರಮುಖವಾಗಿ ರಾಜ್ಯದಿಂದ 2 ಪಟ್ಟಿಗಳು ಏನು ಸಿಗ್ತಾ ಇರುವಂತದ್ದು. ಒಂದು ಬಿ ಎಲ್ ಸಂತೋಷ್ ಅವರು ಕೂಡ, ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಏನಿದ್ದಾರೆ, ಅವರು ಕೂಡ ಒಂದು ಪಟ್ಟಿಯನ್ನ ಈಗ ಹೈಕಮಾಂಡ್ಗೆ ರವಾನೆ ಮಾಡಿರುವಂತದ್ದು. ಯಡಿಯೂರಪ್ಪ ಅವರ ಕಡೆಯಿಂದಲೂ ಕೂಡ ಒಂದು ಪಟ್ಟಿ ರವಾನೆಯಾಗಿದೆ. 2 ಪಟ್ಟಿಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ತಾಳೆ ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು. ಅಮಿತ್ ಶಾ ಅವರ ಜೊತೆಗೆ ಸಭೆ ನಡೆಸೋಕ್ಕಿಂತ ಮುಂಚೆ ಇಬ್ಬರಿಗೂ ಕೂಡ, ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತೆ ಬಿ ಎಲ್ ಸಂತೋಷ್ ಅವರಿಗೂ ಕೂಡ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿ ಒಮ್ಮತದ ನಿರ್ಧಾರಕ್ಕೆ ಬರುವಂತೆ ಸೂಚನೆಯನ್ನು ಕೊಡಲಾಗಿತ್ತು. ಅದರ ಸೂಚನೆ ಅಂತಂದ್ರೆ ವರಿಷ್ಠರ ಸೂಚನೆಯಂತೆ ನಿನ್ನೆ ಕರ್ನಾಟಕ ಭವನದಲ್ಲಿ ಉಭಯ ನಾಯಕರು ಕೂಡ ಸಭೆಯನ್ನ ನಡೆಸಿದ್ರು. ಒಂದು ಒಮ್ಮತದ ಪಟ್ಟಿಯನ್ನು ಕೂಡ ಏನು ರೆಡಿ ಮಾಡಿಕೊಂಡಿರುವಂತದ್ದು. ಇವತ್ತು ಸಂಜೆ ಅಮಿತ್ ಶಾ ಅವರ ಜೊತೆಗೆ ನಡೆಯುವಂತ ಸಭೆಯಲ್ಲಿ ಆ ಪಟ್ಟಿಯನ್ನ ಅಮಿತ್ ಶಾ ಅವರು ಮುಂದೆ ಇಡ್ತಾರೆ. ಜೊತೆಗೆ ಆರ್ಎಸ್ಎಸ್ ನಿಂದಲೂ ಕೂಡ ಒಂದು ಪಟ್ಟಿ ಬಂದಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ 2 ಪಟ್ಟಿಗಳನ್ನ ಕೂಡ ಕಂಪೇರ್ ಮಾಡಿಕೊಂಡು ಕಾಮನ್ ಹೆಸರುಗಳು ಏನು ಬರ್ತವೆ ಆ ಹೆಸರುಗಳನ್ನ ಹೈಕಮಾಂಡ್ ಅಂತಿಮ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಸೋಮವಾರ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಾಗ್ತಾ ಇದೆ. ಯಶೋಧ, ಯಾರ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ? ಯಡಿಯೂರಪ್ಪನವರಿಗೆ ಮಣೆ ಹಾಕಬಹುದಾ ಅಥವಾ ಸಂತೋಷ್ ಅವರು ಕೊಟ್ಟಂತ ಹೆಸರುಗಳಿಗೆ ಮಣೆ ಹಾಕಬಹುದಾ, ಹೇಗೆ ಅಂತ ಹೇಳಿ?
ಯಶೋಧ ಒಟ್ಟು ನಾವು ಹಾಗೆ ನೋಡ್ತಾ ಹೋದ್ರೆ ಒಟ್ಟು ಮೂರು ಪಟ್ಟಿಗಳು ಏನು ಹೈಕಮಾಂಡ್ ಕೈಯನ್ನ ತಲುಪಿರುವಂತದ್ದು. ಒಂದು ಬಿ ಎಸ್ ಯಡಿಯೂರಪ್ಪ ಅವರ ಪಟ್ಟಿ, ಅದರಲ್ಲೂ ಕೂಡ ಸುಮಾರು 20 ಜನರ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಏನಿದ್ದಾರೆ ಅವರು ಕೂಡ ಒಂದು ಪಟ್ಟಿಯನ್ನ ರವಾನೆ ಮಾಡಿರುವಂತದ್ದು. ಜೊತೆಗೆ ಕರ್ನಾಟಕದ ಆರ್ಎಸ್ಎಸ್ ಕೂಡ ಒಂದು ಪಟ್ಟಿಯನ್ನ ರವಾನೆ ಮಾಡಿರುವಂತದ್ದು. ಅಂದ್ರೆ ಸಂಘಟನಾ ಬ್ಯಾಕ್ಗ್ರೌಂಡ್ ಇಂದ ಯಾರಿಗೆ ಕೊಟ್ರೆ ಒಳ್ಳೆಯದು, ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಸದೃಢ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನ ರವಾನೆ ಮಾಡಿರುವಂತದ್ದು. ಮೂರು ಪಟ್ಟಿಯನ್ನ ಅಮಿತ್ ಶಾ ತಾಳೆ ಹಾಕ್ತಾರೆ. ಜೊತೆಗೆ ಕಾರ್ಯಾಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಲ್ಲಿದ್ದಾರೆ. ಇಬ್ಬರು ನಾಯಕರು ಕೂತು ಒಂದು ಪಟ್ಟಿಯನ್ನು ಅಂತಿಮ ಮಾಡುವಂತಹ ಸಾಧ್ಯತೆ ಇದೆ. ಮೂರು ಪಟ್ಟಿಗಳಲ್ಲೂ ಕೂಡ ಕಾಮನ್ ಹೆಸರು, ಅದರ ಜೊತೆಗೆ ಹಿರಿತನದ ಆಧಾರದ ಮೇಲೆ, ಜಾತಿ ಲೆಕ್ಕಾಚಾರದ ಮೇಲೆ, ಜೊತೆಗೆ ಪ್ರಾದೇಶಿಕವಾಗಿ ಯಾರಿಗೆ ಕೊಟ್ಟರೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ. ಇದೆಲ್ಲಾ ಚರ್ಚೆ ಆದ ಬಳಿಕ ಯಾರಿಗೆ ಅಂತಿಮವಾಗಿ ಸಚಿವ ಸ್ಥಾನವನ್ನು ಕೊಡಬೇಕು ಕೊಡಬಾರದು ಅನ್ನೋದನ್ನ ಬಿಜೆಪಿಯ ವರಿಷ್ಠರು ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಇವತ್ತು 6 ಗಂಟೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ ಯಾರೆಲ್ಲ ಸಚಿವರು ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗುವಂತ ಸಾಧ್ಯತೆ ಇದೆ. ಯಶೋಧ, ಓಕೆ, ಥ್ಯಾಂಕ್ ಯು ಶಬೀರ್. ನೋಡೋಣ ಏನಾಗುತ್ತೆ ಅಂತ ಹೇಳಿ, ಗ್ರೀನ್ ಸಿಗ್ನಲ್ ಕೊಡ್ತಾರಾ ಬಿಡ್ತಾರಾ ಎಲ್ಲವನ್ನು ಕೂಡ